ಸಾವಿನ ಮನೆಯಲ್ಲೂ ಸಹ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿಯ ಮುಖಂಡ ಬಿವಿ ಮಹೇಶ್ ಆರೋಪಿಸಿದ್ದಾರೆ ಬಿಜೆಪಿ ಮುಖಂಡ ಬಿವಿ ಮಹೇಶ್ ತನ್ನ ಸ್ವಗೃಹದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಸಮುದಾಯಕ್ಕೆ ಸೇರಿದ ಸುರೇಶ್ ಅವರನ್ನು ಬಾಬು ಎಂಬುವರ ಕುಟುಂಬದ ಕಲಹದಿಂದ ಹತ್ಯೆ ಮಾಡಿದ್ದು ನಮಗೂ ಬಹಳ ಬೇಸರ ಉಂಟು ಮಾಡಿದೆ ತಪ್ಪು ಯಾರೇ ಮಾಡಿದರೂ ತಪ್ಪಿಗೆ ಶಿಕ್ಷೆ ಆಗಬೇಕು ಬಾಬು ಅವರು ನಮ್ಮ ಪಕ್ಷಕ್ಕೆ ಬರುವ ಮೊದಲು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿದ್ದರು ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ತಮ್ಮ ಕಾರ್ಯಕರ್ತರಿಗೆ ಕೊಲೆ ಮಾಡು ಎಂದು ಯಾವತ್ತೂ ಹೇಳುವುದಿಲ್ಲ ಈ ವಿಚಾರವನ್ನು ಶಾಸಕರು ಬಳಸಿಕೊಂಡು ಮಾಜಿ ಶಾಸಕರು ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಮತ್ತು ಸಂಸದ ಕುಮ್ಮಕ್ಕಿನಿಂದ ಹತ್ಯೆ ಮಾಡಿದ್ದಾನೆ ಎಂದು ಹೇಳುವುದು ಸರಿಯಲ್ಲ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಕೃಷ್ಣೇಗೌಡರ ಹತ್ಯೆ ಮಾಡಿರುವುದರ ಹಿಂದೆ ನಿಮ್ಮ ಕೈವಾಡ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ ಅವರು ಶಾಸಕರಾಗಿ 9 ವರ್ಷ ಆಗಿದೆ ಅವರು ಶಾಸಕರಾಗಿ ಒಂದೇ ತಿಂಗಳಲ್ಲಿ ಬಂಗಾರಪೇಟೆ ಬಸ್ ನಿಲ್ದಾಣದಲ್ಲಿ ಎರಡು ಕೊಲೆ ಆಯಿತು ಕಲ್ಲಾಕಿ ತಲೆ ಮೇಲೆ ಹೊಡೆದ್ರಲ್ಲ ಅದರ ನೈತಿಕತೆ ಶಾಸಕರು ನೀವು ಹೊರಕೋತೀರಾ ನೀವು ಇಲ್ಲಿ ಶಾಸಕರಾದ ಮೇಲೆ ಡಿಕೆ ರವಿ ಅವರು ಕೊಲೆ ಮಾಡಿದಾಗ ನಿಮ್ಮ ಮೇಲೆ ಆಪಾದನೆ ಮಾಡಿದ್ರು ಜನ ಅದರ ನೈತಿಕತೆ ನೀವು ಒಪ್ಪೋತೀರಾ ನೀವು ಶಾಸಕರಾಗಿದ್ದಾಗಲೇ ಇಲ್ಲಿ ಚಂದ್ರಮೌಳೇಶ್ವರ ಅವರು ತಹಸೀಲ್ದಾರ್ ಅವರನ್ನ ನೀವು ಒತ್ತಾಯ ಮಾಡಿ ಆ ಜಾಗಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಅವರನ್ನ ಒತ್ತಾಯ ಮಾಡಿ ಕಳಿಸಿದ್ರಲ್ಲ ಅವತ್ತು ಅವ್ರ ಕೊಲೆ ಆಯಿತು ಅವತ್ತು ಅವ್ರ ಕುಟುಂಬನ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳಿದ್ವಿ ಹಾಸ್ಪಿಟಲಲ್ಲಿ ಹೋಗಿ ನೀವೇನು ಹಾಸ್ಪಿಟ್ಲಿಗೆ ಬರಲಿಲ್ಲ ಅವತ್ತು ನಾವು ಹೋಗಿ ಆ ಕುಟುಂಬಕ್ಕೆ ಧೈರ್ಯ ತುಂಬಿದ್ದೀವಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರಿ ನೀವು ಬರಲಿಲ್ಲ ಬಂಗಾರಪೇಟೆಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಿಕೊಂಡು ಕೂತ್ಕೊಂಡ್ರಿ ಅದ್ರ ನೈತಿಕತೆ ನೀವು ಒತ್ಕೋತೀರಾ ಮೊನ್ನೆ ನಿಮ್ಮದೇ ಒಂದು ಪಕ್ಷದ ಮುಖಂಡ ಕಮ್ಮೇನಹಳ್ಳಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನ ಕೊಲೆ ಮಾಡ್ತಾರೆ ಅವತ್ತು ನಾವು ನಮ್ಮ ಸಂಸದರು ನಮ್ಮ ಎಲ್ಲ ಮುಖಂಡರು ಸಾವಿಗೆ ಹೋಗ್ತೀವಿ ಅಲ್ಲಿ ನಮ್ಮ ನಿಮ್ಮಂತ ಪ್ರಶ್ನೆಗಳು ಕೇಳ್ತಾರೆ ನಮಗೆ ನಮ್ಮ ಏನು ಸಂಸದ ಏನು ಹೇಳ್ತಾರೆ ಸರ್ ಈಗ ನಿಮ್ಮ ಒಬ್ಬ ಮುಖಂಡನ ಕೊಲೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಏನು ಹೇಳ್ತೀರಾ ಅಂದಾಗ ನಮ್ಮ ಸಂಸದರು ಸೌಮ್ಯ ಸ್ವಭಾವವಾಗಿ ಹೇಳ್ತಾರೆ ನೋಡಪ್ಪ ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ ಯಾವುದೋ ಜಮೀನು ಗಲಾಟೆಗಳಲ್ಲಾಗಿರೋದು ಯಾವುದೇ ಒಂದು ಎರಡು ಗುಂಪುಗಳ ನಡುವಿನಲ್ಲಿ ನಡೆದಿರುವಂಥ ಒಂದು ಗಲಾಟೆ ಅಲ್ಲ ಇದ್ರಲ್ಲಿ ರಾಜಕೀಯ ಬಣ್ಣ ಕಟ್ಟೋದಕ್ಕೆ ಹೋಗ್ಬೇಡಿ ನಾನು ಕಟ್ಟಲ್ಲ ಅಂತ ಶಾಸಕರು ಹೇಳ್ತಾರೆ ಮೊನ್ನೆ ನಮ್ಮ ಸಂಸದರು ಎಸ್ ಮುನ್ ತಮ್ಮಣ್ಣವ್ರು ಹೇಳ್ತಾರೆ ನೀವು ನೋಡ್ತಾ ಇದ್ದೀರಾ ಶುಕ್ರವಾರ ಸೆಷನ್ ಅಜ್ಜನ್ ಆಯಿತು ಇನ್ನು ಸೋಮವಾರ ತನಕ ಸೆಷನ್ ಇಲ್ಲ ಅಂತ ಆಯಿತು ಏನು ಶಾಸಕರು ಏನಲ್ಲ ಏನು ಸ್ವತಂತ್ರ ಹೋರಾಟಕ್ಕೆ ಹೋಗಿದ್ರಾ ಬೆಂಗಳೂರಲ್ಲಿ ಇಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಮಗಳು ಒಂದು ಅಪ್ರಾಪ್ತಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡ್ತಾರೆ ಅವತ್ತು ನೀವು ಅವರು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ನೀವು ಬರಲಿಲ್ಲ ಯಾರ ಅತ್ಯಾಚಾರದಲ್ಲಿ ಪ್ರಮುಖ ಆರೋಪಿ ಪ್ರವೀಣ್ ನಮ್ಮ ಕಾಮ ಸಮುದ್ರದ ನಿಮ್ಮದೇ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಕಿಪ್ಟಾಪ್ ಅವರ ಅಣ್ಣನ ಮಗ ಪ್ರವೀಣ್ ಅದರಲ್ಲಿ ಪ್ರಮುಖ ಆರೋಪಿ ಅದ್ರ ಬಗ್ಗೆ ನೀವು ಧ್ವನಿ ಎತ್ತೀರಾ ಎತ್ತೀರಾ ನೀವು ಮೊನ್ನೆ ನಿಮ್ಮದೇ ಒಂದು ಪಕ್ಷದ ಕಾರ್ಯಕರ್ತೆ ವೀಣಾ ವೆಂಕಟೇಶ್ ಅಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಹೇಳ್ಬಿಟ್ಟು ಅತ್ತಗಿರ್ಕೊಪ್ಪದಲ್ಲಿ ನಾನು ಸಾಲ ತಗೊಂಡಿದ್ದೆ ಸಾಲ ಬೇಗ ತೀರಿಸು ಅಂತ ನಾನು ಪ್ರೆಷರ್ ಹಾಕಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಲೈವ್ ವಿಡಿಯೋ ಮಾಡಿ ಸತ್ತೋಗ್ತಾರೆ ಏನು ಕ್ರಮ ತಗೊಂಡಿದ್ದಾರೆ ನಿಮ್ಮ ಪಕ್ಷದ ಕಾರ್ಯಕರ್ತ ವೀಣಾ ವೆಂಕಟೇಶ್ ಮೇಲೆ ರಾಜಾರೋಹಿಸಿ ಬಂದು ಬಂಗಾರಪೇಟೆಯಲ್ಲಿ ಬಡ್ಡಿ ವ್ಯಾಪಾರ ಮಾಡಿಕೊಂಡು ಹೋಗ್ತಿದ್ದಾರೆ ನೀವು ಮಾಡಿದ್ರೆ ಅದು ನಿಮ್ಮ ಪಕ್ಷದ ಕಾರ್ಯಕರ್ತರು ಸಂಬಂಧನೇ ಇಲ್ಲ ಆ ಕುಟುಂಬ ಇವತ್ತು ದುಃಖದಲ್ಲಿ ಇದೆ ಪಾಪ ಆ ಫ್ಯಾಮಿಲಿಗೆ ಹೋಗಿ ಸಾಂತ್ವನ ಹೇಳಿ ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ ಅಂತ ಹೇಳೋದು ಬಿಟ್ಬಿಟ್ಟು ನಮ್ಮದಾಯ ಸಮುದಾಯದವ್ರನ್ನ ನಮ್ಮ ಮೇಲೇ ಎತ್ಕೊತು ಅಂತ ಕೆಲಸ ಮಾಡ್ತೀರಾ ಇದೆಲ್ಲ ಜನ ನೋಡ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಒಳಿದಿನಲ್ಲಿ ರವಿ ಹೋಟ್ಲು ರವಿಯವರು ಹೆಂಗೆ ತಿಳ್ಕೊಂಡ್ರು ಅಂತ ಎಲ್ಲವೂ ಕುಸ್ಬಿದ್ದಿದ್ದು ಶಾಸಕರು ಮನೆಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಕ್ಕೆ ಅವ್ರು ಹೋಗಿದ್ದಿದ್ದು ನಮ್ಮ ಹೋಟ್ಲ ನೀವು ಮುಚ್ಚಿದ್ದೀರಾ ನೀವು ನಮ್ಮ ಹೋಟ್ಲ ನೀವು ಯಾಕೆ ಮುಚ್ಚಿದ್ದೀರಾ ಅನ್ನೋವಾಗ ಇವರು ಅವ್ರ ಮೇಲೆ ರೋಪ್ ಹಾಕಿದ್ದಕ್ಕೆ ಅಲ್ಲೇ ಅವ್ರಿಗೆ ಕುಸ್ಬಿಟ್ಟು ಪ್ರಾಣ ಹೋಯಿತು ಅವತ್ತು ನಾವು ನಮ್ಮ ತಂದೆಯವರು ಅಲ್ಲಿ ಹೋದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಸಹ ವಿಡಿಯೋ ಇದೆ ನಮ್ಮಪ್ಪನ ನಮ್ಮ ಕುಟುಂಬನೆಲ್ಲ ರೋಡಲ್ಲಿ ಕರೆದ್ರು ಮುಗಿಸ್ಬಿಡ್ತೀನಿ ನಾನು ಶಿವಾಜಿನಗರ ರೌಡಿ ಅಂತ ಮಾತಾಡಿದ್ರು ನಾವ ಯಾರು ನಮ್ಮ ಇಷ್ಟು ಜನ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವ್ದಾರ ಒಬ್ಬ ಮಾಜಿ ರೌಡಿ ಶೀಟರ್ ಇದ್ರೆ ತೋರಿಸಿ ನಿಮ್ಮ ಅಕ್ಕಪಕ್ಕ ಇರೋ ಪಟಾಲೆ ಎಲ್ಲ ಅವರೇನೆ ರೌಡಿ ಶೀಟ್ರಿಗೆ ಯಾರು ಇರೋದು ನಿಮ್ಮ ಸೋಷಿಯಲ್ ಮೀಡಿಯಾ ಹೆಡ್ಡು ಒಬ್ಬ ಮಾಜಿ ರೌಡಿ ಶೀಟ್ರು ನಿಮ್ಮ ಪುರಸಭೆ ಮಾಜಿ ಸದಸ್ಯ ಒಬ್ಬ ರೌಡಿ ಶೀಟ್ರು ನಮ್ಮಲ್ಲಿ ಎಲ್ಲಿದ್ದಾರೆ ನೀವು ಒಬ್ಬ ಯುವಕ ಒಬ್ಬ ವಿದ್ಯಾವಂತ ಯುವಕ ಒಬ್ಬ ಬಿ ಪದವೀಧರ ರಾಜಕೀಯದಲ್ಲಿ ಬೆಳೀತಾ ಇದ್ದಾನೆ
ಅವನು ತೇಜವಜನ ಮಾಡಬೇಕು ಅವನ ರಾಜಕೀಯ ಭವಿಷ್ಯ ನಿಲ್ಲ ಮುಟ್ಟಪಡಿಸಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಘಟನೆಗೆ ಯಾರ ಮೇಲೂ ಎತ್ಕಟ್ಟಿ ಆ ಕುಟುಂಬ ಕಿಲ್ಲಸಲ್ಲದ ತಲೆನಲ್ಲಿ ತುಂಬಿಸಿ ನೀವು ಮಾಡ್ತೀರಂದ್ರೆ ಯಾರು ಒಪ್ತಾರೆ ಇನ್ನೇನೇ ಈ ಘಟನೆ ಆಯಿತು ಕೇಳಿಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವೇನಾದರೂ ಯಾವುದೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆಗಲಿ ಯಾವುದೇ ಡಿವೈಎಸ್ಪಿಗೆ ಆಗಿರಲಿ ಯಾವುದೇ ಒಬ್ಬ ಎಸ್ ಪಿ ಅವ್ರಿಗೆ ಆಗಿರಲಿ ಯಾವುದೇ ಒಂದು ಪೊಲೀಸಿಗೆ ಫೋನ್ ಮಾಡಿ ಬಾಬುನ ಉಳಿಸಿ ಅಂತ ಹೇಳಿದೀವ ನಾನು ಲಾಸ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ ರಾತ್ರಿ 10 ಗಂಟೆಯಲ್ಲಿ ಏನಾಯ್ತು ಸರ್ ಅಂತ ಕೇಳುವಾಗ ಅರೆಸ್ಟ್ ಮಾಡಿದೀವಿ ನಾಳೆ ಕಾನೂನು ಅಡಿನಲ್ಲಿ ಅವರನ್ನ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನಿಮ್ಮ ಕೆಲಸ ನೀವು ಮಾಡಿ ಯಾಕಂದ್ರೆ ಅವನು ತಪ್ಪು ಮಾಡಿದಾನೆ ತಪ್ಪು ಮಾಡಿದ ಮೇಲೆ ಅವನು ಶಿಕ್ಷೆ ಅನುಭವಿಸಬೇಕು ಅನುಭವಿಸಬೇಕು ಅದಕ್ಕೆ ನೀವು ಎಫ್ಐಆರ್ ಮಾಡಿದ್ರೆ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಅದನ್ನ ಡಿಸೈಡ್ ಆಗಲಿ ನೀವು ಯಾಕೆ ನಮ್ಮ ಬಗ್ಗೆ ಬಿಜೆಪಿ ಕಾರ್ಯಕರ್ತ ನಮ್ಮ ಸಂಸದರು 8 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಸಂಸದರು